ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೀತಿ ಆಯೋಗದ ಬಡತನ ಸೂಚ್ಯಂಕ ವರದಿ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ ರೀಸೆಂಟ್ ಆಗಿ ನೀತಿ ಆಯೋಗ ಮೊದಲ ಬಾರಿಗೆ ಒಂದು ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯನ್ನು ಪ್ರಕಟಣೆ ಮಾಡಿರುತ್ತೆ ಸೊ ಇದರ ಮೇಲೆ ಮುಂದಿನ ಕೆ ಎಸ್ ಪಿ ಐ ಮತ್ತು ಪಿ ಸಿ ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರ್ ಅಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಹೇಗೆಲ್ಲ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯನ್ನ ಯಾವ ಸಂಸ್ಥೆ ಪ್ರಕಟಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ನೀತಿ ಆಯೋಗ ಸೊ ನೀತಿ ಆಯೋಗ ಈ ಒಂದು ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯನ್ನ ರೀಸೆಂಟ್ ಆಗಿ ಒಂದು ಅನೌನ್ಸ್ ಮಾಡಿರುತ್ತೆ ಇದು ಪ್ರಥಮ ಬಾರಿಗೆ ಮಾಡಿರುತ್ತೆ ಸೊ ನೀತಿ ಆಯೋಗ ಫಸ್ಟ್ ಟೈಮ್ ಒಂದು ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯನ್ನ ಪ್ರಕಟಣೆ ಮಾಡಿದೆ ಮುಂದಿನ ಪ್ರಶ್ನೆ ನೀತಿ ಆಯೋಗದ ವರದಿಯ ಪ್ರಕಾರ ಬಡತನ ಹೆಚ್ಚಿರುವ ರಾಜ್ಯ ಯಾವುದು ಸೊ ಈ ಒಂದು ವರದಿ ಏನಾಗಿದೆ ಬಹು ಆಯಾಮ ಬಡತನ ಸೂಚ್ಯಂಕ ವರದಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಬಡತನ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋಣ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಬಿಹಾರ್ನಲ್ಲಿ ಈ ಒಂದು ವರದಿಯ ಪ್ರಕಾರ ಅತಿ ಹೆಚ್ಚು ಒಂದು ಬಡತನ ಇದೆ ಅಂತ ಹೇಳಿ ಈ ವರದಿ ಹೇಳುತ್ತೆ ಇನ್ನು ಬಾಣಂತಿಯ ಆರೋಗ್ಯ ಆಗಿರ್ಬೋದು ಶಾಲೆಯ ಕಲಿಕಾ ಅವಧಿ ಆಗಿರಬಹುದು ಮತ್ತು ಶಾಲಾ ಹಾಜರಾತಿ ಅಂದರೆ ಒಂದು ಶಾಲೆಗೆ ಎಷ್ಟು ಮಕ್ಕಳು ಹಾಜರಾಗ್ತಾ ಇದ್ದಾರೆ ಆ ಶಾಲಾ ಹಾಜರಾತಿ ಆಗಿರ್ಬೋದು ಅಡುಗೆಯ ಇಂಧನದ ಒಂದು ಲಭ್ಯತೆ ವಿದ್ಯುತ್ ಸೌಕರ್ಯ ಪಡೆದ ಪ್ರಮಾಣದಲ್ಲೂ ಕೂಡ ಬಿಹಾರ್ ಈ ಒಂದು ವರದಿಯಲ್ಲಿ ಕಡೆಯ ಸ್ಥಾನದಲ್ಲಿದೆ ಸೊ ಒಂದು ಬೇಸಿಕ್ ಫೆಸಿಲಿಟಿ ಆಗಿರಬಹುದು ಅಥವಾ ಒಂದು ಶಾಲಾ ಮಟ್ಟದಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ ಎಲ್ಲವನ್ನ ಕನ್ಸಿಡರ್ ಮಾಡಿದ್ರು ಕೂಡ ಬಿಹಾರ್ ಕಡೆಯ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ನೀತಿ ಆಯೋಗದ ವರದಿಯ ಪ್ರಕಾರ ಬಡತನ ಹೆಚ್ಚಿರುವ ಐದು ರಾಜ್ಯಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಈ ವರದ ವರದಿಯ ಪ್ರಕಾರ ಬಿಹಾರ್ ಅತಿ ಹೆಚ್ಚು ಬಡತನ ಇರುವಂತಹ ರಾಜ್ಯ ಒಂದನೇ ಸ್ಥಾನದಲ್ಲಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಜಾರ್ಖಂಡ್ ಬರುತ್ತೆ ಅದರ ನಂತರ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ನಾಲ್ಕನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಮತ್ತು ಐದನೇ ಸ್ಥಾನದಲ್ಲಿ ಮೇಘಾಲಯ ಈ ಒಂದು ಐದು ರಾಜ್ಯಗಳಲ್ಲಿ ಈ ವರದಿಯ ಪ್ರಕಾರ ಅತಿ ಹೆಚ್ಚು ಬಡತನ ಇದೆ ಅಂತ ಹೇಳಿ ಈ ವರದಿ ಹೇಳುತ್ತೆ ಮುಂದಿನ ಪ್ರಶ್ನೆ ನೀತಿ ಆಯೋಗದ ವರದಿಯ ಪ್ರಕಾರ ಬಡತನ ಕಡಿಮೆ ಇರುವ ಐದು ರಾಜ್ಯಗಳು ಯಾವುವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡೋಣ ಕೇರಳ ಕೇರಳದಲ್ಲಿ ಅತಿ ಕಡಿಮೆ ಬಡತನ ಇದೆ ಎರಡನೇ ಸ್ಥಾನದಲ್ಲಿ ಗೋವಾ ಮೂರನೇ ಸ್ಥಾನದಲ್ಲಿ ಸಿಕ್ಕಿಂ ನಾಲ್ಕನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು ಐದನೇ ಸ್ಥಾನದಲ್ಲಿ ಪಂಜಾಬ್ ಸೊ ಈ ಒಂದು ರಾಜ್ಯಗಳಲ್ಲಿ ಈ ವರದಿ ಪ್ರಕಾರ ಅತಿ ಕಡಿಮೆ ಒಂದು ಬಡತನ ಇದೆ ಸೊ ಎಂ ಪಿ ಐ ಮಾನದಂಡ ಏನು ಅಂತ ಸೊ ಎಂ ಪಿ ಐ ಅಂತಂದ್ರೆ ಏನು ಸೊ ಎಂ ಪಿ ಐ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ ಎಂ ಪಿ ಐ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಈ ಒಂದು ವರದಿಯ ಪ್ರಕಾರ ಈ ಒಂದು ಮಾನದಂಡ ಏನೇನು ಇದಕ್ಕೆ ಮಾನದಂಡವಾಗಿ ಕನ್ಸಿಡರ್ ಮಾಡಿದ್ರು ಕ್ರೈಟೇರಿಯಾ ಏನೇನಿತ್ತು ಅಂತ ನೋಡೋಣ ಬಡತನವನ್ನು ಬಹು ಆಯಾಮದಲ್ಲಿ ಅಳೆಯುವ ಜಾಗತಿಕವಾಗಿ ಒಪ್ಪಿತವಾಗಿರುವಂತಹ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಉಪಕ್ರಮವನ್ನು ಅನುಸರಿಸಿ ಎಂ ಪಿ ಐಯನ್ನು ಸಿದ್ಧಪಡಿಸಲಾಗಿದೆ ಈ ಎಲ್ಲವನ್ನು ಕನ್ಸಿಡರ್ ಮಾಡಿ ಎಂ ಪಿ ಐಯನ್ನು ಸಿದ್ಧಪಡಿಸಿದ್ದಾರೆ ಈ ಒಂದು ಅಧ್ಯಯನದಲ್ಲಿ ಬಡತನದ ಜೊತೆಗೆ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತು ಜೀವನ ಮಟ್ಟಕ್ಕೂ ಕೂಡ ಒತ್ತನ್ನು ಕೊಡಲಾಗಿದೆ ಕೇವಲ ಬಡತನದ ಜೊತೆಗೆ ಕೇವಲ ಬಡತನವನ್ನು ಮಾತ್ರ ಕನ್ಸಿಡರ್ ಮಾಡಿಲ್ಲ ಅದರ ಜೊತೆಗೆ ಒಂದು ಆರೋಗ್ಯ ಅಂದರೆ ಒಂದು ಹೆಲ್ತ್ ಸೆಕ್ಟರ್ ಏನಿದೆ ಶೈಕ್ಷಣಿಕ ರಂಗದ ಪ್ರಗತಿ ಏನಿದೆ ಆಗ ಜೀವನ ಮಟ್ಟಕ್ಕೂ ಕೂಡ ಒತ್ತನ ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ಅಂಶಗಳಲ್ಲಿ ಇವುಗಳನ್ನು ವರ್ಗೀಕರಿಸಲಾಗುತ್ತೆ ಯಾವುದರಲ್ಲಿ ಎಂ ಪಿ ಐನ ಅಂಡರ್ ಅಲ್ಲಿ ಎಂ ಪಿ ಐ ಫುಲ್ ಫಾರ್ಮ್ ಕೂಡ ಪಿ ಸಿ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಏನು ಎಂ ಪಿ ಐ ಅಂತಂದ್ರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ನೆನ್ಪಿಟ್ಕೊಳ್ಳಿ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಮುಂದಿನ ಪ್ರಶ್ನೆ ನೀತಿ ಆಯೋಗದ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಒಂದು ವರದಿ ನೀತಿ ಆಯೋಗ ಸಿದ್ಧಪಡಿಸಿರೋದ್ರಿಂದ ನೀತಿ ಆಯೋಗದ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ ಹಲವಾರು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಸೊ ನೀತಿ ಆಯೋಗ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಫುಲ್ ಫಾರ್ಮ್ ಅನ್ನು ಕೂಡ ತಿಳ್ಕೋಬೇಕು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ ಸ್ಥಾಪನೆಯಾಗಿದ್ದು ಟೂ ತೌಸಂಡ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಇದರ ಅಧ್ಯಕ್ಷರು ಯಾವಾಗ ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಅವರು ನೀತಿ ಆಯೋಗದ ಚೇರ್ಪರ್ಸನ್ ಆಗಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಇನ್ನು ವೈಸ್ ಚೇರ್ಪರ್ಸನ್ ಅಥವಾ ಉಪಾಧ್ಯಕ್ಷರು ಯಾರಿದ್ದಾರೆ ನೀತಿ ಆಯೋಗದ್ದು ಅಂತಂದ್ರೆ ರಾಜೀವ್ ಕುಮಾರ್ ಕೇಳ್ತಾರೆ ಹಲವಾರು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೀತಿ ಆಯೋಗದ ವೈಸ್ ಚೇರ್ಪರ್ಸನ್ ಯಾರಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳುತ್ತಾರೆ ಅಥವಾ ನೀತಿ ಆಯೋಗದ ಸಿಇಒ ಯಾರಿದ್ದಾರೆ ಅಂತ ಕೂಡ ಕೇಳ್ತಾರೆ ವೈಸ್ ಚೇರ್ಪರ್ಸನ್ ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಇದ್ದಾರೆ ಸೊ ಸಿ ಇ ಯಾರಿದ್ದಾರೆ ಅಮಿತಾಬ್ ಅಂತಿದ್ದಾರೆ ಇವರು ಸಿಇಒ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಂಡರ್ ಇದರ ಒಂದು ಪೇರೆಂಟ್ ಆರ್ಗನೈಜೇಷನ್ ಅಥವಾ ಪೇರೆಂಟ್ ಏಜೆನ್ಸಿ ಆಗಿರುತ್ತೆ ನೀತಿ ಆಯೋಗದ್ದು ಸೊ ಕೇಳ್ತಾರೆ ನೀತಿ ಆಯೋಗದ ಪೇರೆಂಟ್ ಏಜೆನ್ಸಿ ಅಥವಾ ಯಾವುದು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಈ ಎಲ್ಲ ಪಾಯಿಂಟ್ಗಳು ಕೂಡ ನೀತಿ ಆಯೋಗದ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸಾಧ್ಯವಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಇಷ್ಟು ಇವತ್ತಿನ ಕ್ಲಾಸಿನ ಇನ್ಫಾರ್ಮೇಷನ್ ಪ್ಲಸ್ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ ಯೂಟ್ಯೂಬ್ನಲ್ಲಿ ಸಿಬಿಲ್ ಪಿ ಎಸ್ ಆಗಿ ಪಿ ಸಿ ಗೆ ಎಸ್ ಸೀರೀಸ್ ನಡೀತಾ ಇದೆ ವಿತೌಟ್ ಮಿಸ್ ಟೆಸ್ಟ್ ಗಳನ್ನು ವಾಚ್ ಮಾಡಿ ಹಾಗೆ ಜಾಯಿಂಟ್ ಯೂಟ್ಯೂಬ್ ಏಟ್ ಫಿಫ್ಟಿ ರುಪೀಸ್ಗೆ ಪಿ ಎಸ್ ಐ ಕೋರ್ಸ್ ಫೋರ್ ಫಿಫ್ಟಿ ರುಪೀಸ್ಗೆ ಪಿ ಸಿ ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಬೋತ್ ಮೀಡಿಯಮಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಕರೆಂಟ್ ಅಫೇರ್ಸ್ನ ಕಾಂಪಿಲೇಷನ್ ಕೂಡ ಅವೈಲೇಬಲ್ ಇರುತ್ತೆ ಟೆಸ್ಟ್ಗಳ ಪಿ ಡಿ ಎಫ್ ಅವೈಲೇಬಲ್ ಇರುತ್ತೆ ಎಸ್ ಎ ಅವೈಲೇಬಲ್ ಇರುತ್ತೆ ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏಟ್ ಫಿಫ್ಟಿ ಆರ್ ಫೋರ್ ಫಿಫ್ಟಿ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿಬಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಪಿ ಸಿ ಟ್ವೆಂಟಿ ಟ್ವೆಂಟಿ ಒನ್ ಟೂ ಅಂತ ಹೇಳಿ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡೋದರ ಮುಖಾಂತರ ಜಾಯಿನ್ ಆಗಬಹುದು ಇಬ್ಬನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿಂಟ್ ಉಲ್ಲೋರ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ವಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿಂಟ್ ಉಲ್ಲೋರ್ನ ಫಾಲೋ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು